ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ದೊಡ್ಡ ಆಲದ ಮರದಲ್ಲಿ ಹದಗೆಟ್ಟ ಹೈಮಾಸ್ಕ್ ದೀಪದ ಕಂಬ. ಶಿರಾ ತಾಲೂಕು ದೊಡ್ಡಾಲ್ಮರ ಗ್ರಾಮದಲ್ಲಿ ಸುಮಾರು 6 ತಿಂಗಳಿಂದ ಹದಗೆಟ್ಟಿರುವ ದೀಪದ ಕಂಬವನ್ನು ಸರಿಪಡಿಸುವಂತೆ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ಮನವಿ ಪತ್ರ ನೀಡಿದರೂ ಕೂಡ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಉದಾಸೀನ ಮಾಡುತ್ತಲೇ ಬಂದಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿರಾ ತಾಲೂಕು ಕಳ್ಳಬೆಳೆ ಹೋಬಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಾಲ್ಮರ ಗ್ರಾಮದಲ್ಲಿ ಸುಮಾರು 6 ತಿಂಗಳಿಂದ ಈ ಐಮಸ್ ದೀಪ ಕೆಟ್ಟೋಗಿದೆ. ಅದನ್ನು ರಿಪೇರಿ ಮಾಡೋಕ್ಕೆ ನಾವು ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆಲ್ಲ ಹೇಳಿದ್ವಿ. ಆದರೂ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಇಂಥವ್ರಿಗಾಗಿ ಯಾರೂ ಬಂದು ಸ್ಥಳ ಪರಿಶೀಲನೆ ಮಾಡಿಲ್ಲ. ಮತ್ತು ಇಲ್ಲಿ ಇದು ಕರೆಂಟ್ ವೈರ್ಗಳು ನೆಲದಲ್ಲೆಲ್ಲ ಬಿದ್ದಿದೆ. ಇಲ್ಲಿ ಯಾರು ಸಾರ್ವಜನಿಕ ಓಡಾಡೋ ಸ್ಥಳದಲ್ಲಿ ಅದು ತುಂಬಿದ್ರೆ ಅದು ಭಾಳ ಅನಾಹುತಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಂಥ ಗಮನ ಹರಿಸಿ ಈ ಐಮಸ್ ದೀಪವನ್ನು ರಿಪೇರಿ ಮಾಡಬೇಕಾಗಿ ನಾವು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಶಿರಾ ತಾಲೂಕು ಚಿಕ್ಕನಹಳ್ಳಿಯಲ್ಲಿ ವ್ಯರ್ಥವಾದ ಪುಷ್ಪ ಹರಾಜು ಮಾರುಕಟ್ಟೆ. ಶಿರಾ ತಾಲೂಕು ಚಿಕ್ಕನಹಳ್ಳಿಯಲ್ಲಿರುವ ಪುಷ್ಪ ಹರಾಜು ಮಾರುಕಟ್ಟೆ ಸುಮಾರು ವರ್ಷಗಳಿಂದ ಚಾಲನೆ ಇಲ್ಲದೆ ಹಾಗೆಯೇ ಇದೆ. ರೈತರಿಗೆ ಅನುಕೂಲವಾಗುವಂತೆ ಎಲ್ಲಾ ಸೌಕರ್ಯಗಳು ಇದ್ದು ಕೂಡ ಹಾಗೂ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಂತೆ ಇದ್ದು ಬಸ್ಗಳ ಸೌಲಭ್ಯವೂ ಇದೆ. ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಯಾವುದೇ ಪ್ರಯೋಜನವಾಗುವ ರೀತಿಯಲ್ಲಿ ಕಂಡುಬರುತ್ತಿಲ್ಲ. ಬುಕ್ಕಪಟ್ಟಣ ರಸ್ತೆ ಕಾಮಗಾರಿಯು ಪೂರ್ಣವಾಗದೆ ಹಾಗೆಯೇ ಉಳಿದಿದೆ. ಇದು ಧೂಳು ದುಮ್ಮಾನದಿಂದ ಕೂಡಿದ್ದು ಸಾರ್ವಜನಿಕರಿಗೆ ತೊಂದರೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸುಮಾರು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ನಿಂತಿರುವ ರಸ್ತೆ ಕಾಮಗಾರಿಯನ್ನು ಮುಂದುವರೆಸಬೇಕೆಂಬುದು ಸಾರ್ವಜನಿಕರ ಮನವಿ. ಶಿರಾ ನಗರದ ಪ್ರವಾಸಿ ಮಂದಿರದಲ್ಲಿ ನೂತನವಾಗಿ ಆಯ್ಕೆಯಾಗಿರುವ ಹಾಲು ಉತ್ಪಾದಕ ಸಂಘದ ನಿರ್ದೇಶಕರಾದ ಎಸ್ಆರ್ ಗೌಡರವರು ಇಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಶಿರಾ ಶಾಸಕರಾದ ಬಿ ಸತ್ಯನಾರಾಯಣರವರು ಸೇಡಿನ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಅವರ ಮೇಲೆ ಕಿಡಿಕಾರಿದರು. ದಿನಾಂಕ 30/10/2018 ನಡೆದ ಜಿಲ್ಲಾ ಹಾಲು ಒಕ್ಕೂಟ ಸಂಘದ ನಿರ್ದೇಶಕರ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಎಸ್ಆರ್ ಗೌಡರವರು ಶಿರಾ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು. ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯಿತಿ ಉಪಾಧ್ಯಕ್ಷರಾದ ರಂಗನಾಥ್ ಗೌಡ್ರು, ಬಿಜೆಪಿ ಮುಖಂಡರಾದ ಕಡುವಗೆರೆ ಮಂಜುನಾಥ್, ಎಲಿಯೂರು ಗ್ರಾಮ ಪಂಚಾಯಿತಿಯ ಜಗನ್ನಾಥ್, ಧನಂಜಯ, ದಾಸಪ್ಪ ಮತ್ತಿತರರು ಉಪಸ್ಥಿತರಿದ್ದರು.
ಆದಂತಹ ತುಮಕೂರು ಹಾಲು ಒಕ್ಕೂಟದ 2018ರ 5 ವರ್ಷದ ಅವಧಿಗೆ ನಡೀತಕ್ಕಂಥ ಈ ಚುನಾವಣೆಯಲ್ಲಿ ಸಿರಾದ ತಾಲೂಕಿನಿಂದ ಇವತ್ತು ನನ್ನನ್ನು ಭಾಳಷ್ಟು ಅಧಿಕ ಮತಗಳಿಂದ ಈ ತಾಲೂಕಿನ ಎಲ್ಲ ಸಹಕಾರಿ ಬಂಧುಗಳು ನನ್ನನ್ನು ಇವತ್ತು ಆಯ್ಕೆ ಮಾಡಿದ್ದಾರೆ. ಅವರಿಗೆ ಮೊದಲನೇದಾಗಿ ನನ್ನವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಗೆಲುವಿಗೆ ಕಾರಣರಾಗಿರ್ತಕ್ಕಂಥ ತಾಲೂಕಿನ ಎಲ್ಲ ಮತದಾನದ ಹಕ್ಕನ್ನು ಪಡೆದಿರ್ತಕ್ಕಂಥ ಮತದಾರರು ಮತ್ತು ಅದಕ್ಕೆ ಪೂರಕವಾಗಿ ಇವತ್ತು ಮತ್ತು ಪರೋಕ್ಷವಾಗಿ ಸಹಕರಿಸಿರ್ತಕ್ಕಂಥ ಎಲ್ಲ ನನ್ನ ಪಕ್ಷದ ಮುಖಂಡರುಗಳು ಮತ್ತು ಸಹಕಾರಿ ಬಂಧುಗಳು ಇವರೆಲ್ಲರೂ ಕೂಡ ಎರಡನೆಯ ಅವಧಿಗೆ ನನ್ನನ್ನು ಅತ್ಯಧಿಕ ಮತಗಳಿಂದ ಇವತ್ತು ಆಯ್ಕೆ ಮಾಡಿದ್ದಾರೆ. ಇವತ್ತು ಎಲ್ಲೋ ಒಂದು ಕಡೆ ಈ ಅತ್ಯಧಿಕ ಮತಗಳಿಂದ ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ನಾವು ತಾಲೂಕಿನಲ್ಲಿ ಈ ಹೈನುಗಾರಿಕೆಯ ಅಭಿವೃದ್ಧಿಗೋಸ್ಕರ ಮತ್ತು ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಈ ಒಂದು ಬರಗಾಲದಕ್ಕೆ ತುತ್ತಾಗಿರ್ತಕ್ಕಂಥ ಅತಿ ಹಿಂದುಳಿದಿರ್ತಕ್ಕಂಥ ಈ ತಾಲೂಕಿಗೆ ಈ ತಾಲೂಕಿನ ರೈತರಿಗೆ ಒಂದು ಶಕ್ತಿಯನ್ನು ತುಂಬಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ಹಲವಾರು ಇವತ್ತು ನಮ್ಮ ರೈತ ಪರ ಕಾರ್ಯಕ್ರಮಗಳನ್ನು ಕಳೆದ 5 ವರ್ಷಗಳಿಂದಲೂ ಕೂಡ ಇವತ್ತು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ವಿಶೇಷವಾಗಿ ನಮ್ಮ ಶೈಕ್ಷಣಿಕವಾಗಿ ನಮ್ಮ ಏನು ಹೈನುಗಾರರ ಮಕ್ಕಳಿಗೆ ಇವತ್ತು ಶಕ್ತಿಯನ್ನು ತುಂಬಬೇಕು ಎಂಬ ನಿಟ್ಟಿನಲ್ಲಿ ಹೆಚ್ಚು ಇವತ್ತು ಸವಲತ್ತುಗಳನ್ನು ಅವರಿಗೆ ಪ್ರೋತ್ಸಾಹ ಧನಗಳಿರ್ತಕ್ಕಂಥದ್ದಿರ್ಬೋದು, ಹಾಸ್ಟೆಲ್ ವ್ಯವಸ್ಥೆಗಳಿರ್ತಕ್ಕಂಥದ್ದಿರ್ಬೋದು, ಸ್ಕಾಲರ್ಶಿಪ್ಗಳಿರ್ತಕ್ಕಂಥದ್ದಿರ್ಬೋದು, ಹಲವಾರು ರೀತಿಯಲ್ಲಿ ಇವತ್ತು ಶೈಕ್ಷಣಿಕವಾಗಿ ಹೆಚ್ಚು ಒತ್ತನ್ನು ಇವತ್ತು ಕಳೆದ 5 ವರ್ಷದಲ್ಲಿ ಕೊಟ್ಟಿದ್ದೀವಿ. ಅದೇ ರೀತಿ ನಮ್ಮ ರೈತರಿಗೂ ಕೂಡ ಹೈನುಗಾರಿಕೆಯನ್ನು ಉತ್ತೇಜನಪಡಿಸಬೇಕು ಎಂಬ ನಿಟ್ಟಿನಲ್ಲಿ ಅವರ ಒಂದು ಸಂಕಷ್ಟಗಳಿಗೆ ಶಕ್ತಿಯನ್ನು ತುಂಬಬೇಕು ಎಂಬ ನಿಟ್ಟಿನಲ್ಲಿ ಅವರ ಏನು ರಾಸುಗಳಿಗೆ ಇವತ್ತು ಇನ್ಸೂರೆನ್ಸ್ ಮಾಡ್ತಕ್ಕಂಥದ್ದಿರ್ಬೋದು, ಮತ್ತು ನಮ್ಮ ಹೈನುಗಾರರಿಗೆ ಇನ್ಸೂರೆನ್ಸನ್ನು ಮಾಡ್ತಕ್ಕಂಥದ್ದಿರ್ಬೋದು, ಮತ್ತು ಅವರ ಒಂದು ಏನು ಮೃತಪಟ್ಟಂತಹ ಸಂದರ್ಭದಲ್ಲಿ ಅವರಿಗೆ ಪರಿಹಾರ ಧನವನ್ನು ಹೆಚ್ಚಿಸ್ತಕ್ಕಂಥ ಒಂದು ವ್ಯವಸ್ಥೆ ಇರತಕ್ಕಂಥದ್ದಿರ್ಬೋದು, ಅವರ ತುರ್ತು ಆಸ್ಪತ್ರೆಗಳಿಗೆ ಶಕ್ತಿಯನ್ನು ತುಂಬತಕ್ಕಂಥದ್ದಿರ್ಬೋದು, ಮತ್ತು ಅವರ ರಾಸುಗಳಿಗೂ ಕೂಡ ತುರ್ತು ಚಿಕಿತ್ಸೆಯನ್ನು ಕ್ರಮಬದ್ಧವಾಗಿ ತಾಲೂಕಿನಲ್ಲಿ ಒದಗಿಸ್ತಕ್ಕಂಥದ್ದಿರ್ಬೋದು, ಮತ್ತು ಎಲ್ಲೋ ಒಂದು ಕಡೆ ಇವತ್ತು ಮೇವಿನ ಬೆಳೆಗಳಿಗೆ ಉತ್ತೇಜನ ಕೊಡ್ತಕ್ಕಂಥ ಬೀಜಗಳನ್ನು ಕೊಡ್ತಕ್ಕಂಥದ್ದಿರ್ಬೋದು, ಮೇವಿನ ಬೆಳೆಗಳನ್ನು ಹಲವಾರು ತಳಿಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದಿರ್ಬೋದು, ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಒಟ್ಟಾರೆ ಈ ತಾಲೂಕಿನಲ್ಲಿ ಹೈನುಗಾರಿಕೆಯನ್ನು ಸಾಕಷ್ಟು ಬಲಪಡಿಸಬೇಕು. ಇವತ್ತು ನಮ್ಮ ಏನು ರೈತರು ವ್ಯವಸಾಯವನ್ನು ಹಮ್ಮಿಕೊಂಡಿರ್ತಕ್ಕಂಥ ರೈತರು ವ್ಯವಸಾಯದಲ್ಲಿ ಪ್ರತಿ ವರ್ಷ ನಿರಂತರವಾಗಿ ಇವತ್ತು ಲಾಸನ್ನು ಅನುಭವಿಸ್ತಾ ಇದ್ದಾರೆ. ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದವರಿಗೆ ಈಗಾಗಲೇ ಇದ್ರ ವಿಚಾರವಾಗಿ ಸಾಕಷ್ಟು ನೀವು ವರದಿ ಮಾಡಿದ್ದೀರಾ. ತಾಲೂಕಿನಲ್ಲಿ ಬಹುತೇಕ ಭಾಳಷ್ಟು ಸಂಖ್ಯೆಯಲ್ಲಿ ಜನ ಇವತ್ತು ಮೃತಪಡ್ತಾ ಇದ್ದಾರೆ. ಏಕೆಂದರೆ ಸಾಲದ ಬಾಧೆ ಇವತ್ತು ಜಾಸ್ತಿ ಆಗ್ತಾ ಇದೆ, ಇಟ್ಟಿರ್ತಕ್ಕಂಥ ಬೆಳೆ ಇವತ್ತು ಕೈ ಸಿಗ್ತಾ ಇಲ್ಲ, ಸರ್ಕಾರದ ಇವತ್ತು ಯೋಜನೆಗಳು ಕ್ರಮಬದ್ಧವಾಗಿ ಅವ್ರಿಗೆ ತಲುಪದಲೇ ಇರತಕ್ಕಂಥದ್ದು, ಸರಿಯಾದ ಸಮಯಕ್ಕೆ ದೊರಕದಲೇ ಇರತಕ್ಕಂಥದ್ದು, ಇವತ್ತು ಎಲ್ಲ ರೀತಿ ಅವ್ಯವಸ್ಥೆಯ ಒಂದು ಅಗರ ಆಗಿರೋದ್ರಿಂದ ಇಲ್ಲೋ ಒಂದು ಕಡೆ ಇವತ್ತು ಮೃತಪಡ್ತಕ್ಕಂಥ ಸಂಖ್ಯೆ ಇವತ್ತು ಜಾಸ್ತಿ ಆಗ್ತಾ ಇದೆ. ಅಂಥವ ಮೃತಪಡ್ತಕ್ಕಂಥ ಸಂಖ್ಯೆಯನ್ನು ಇವತ್ತು ನಾವು ಇಳಿಸ್ಬೇಕು, ಅವ್ರಿಗೇನಾದರೂ ಕೂಡ ಕೈಗೆ ದುಡಿತಕ್ಕಂಥ ಶಕ್ತಿಯನ್ನು ಕೊಡಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ಹೈನುಗಾರಿಕೆಯನ್ನು ಇವತ್ತು ಸಾಕಷ್ಟು ವಿಸ್ತಾರವಾಗಿ ಬೆಳೆಸಬೇಕು ಎಂಬ ಒಂದು ಕಲ್ಪನೆ ಇಟ್ಟುಕೊಂಡು ನಾನು ನನ್ನ 5 ವರ್ಷದ ಅವಧಿಯಲ್ಲಿ ಇವತ್ತು ಸಾಕಷ್ಟು ಶ್ರಮವನ್ನು ಹಾಕಿ ನನ್ನ ಏನು ತನು ಮನ ಧನವನ್ನು ಈ ಒಂದು ಇದಕ್ಕೆ ನಾನು ವಿನಿಯೋಗಿಸಿದ್ದೀನಿ, ಮತ್ತು ಅದೇ ರೀತಿ ನಮ್ಮ ಸಂಘಗಳನ್ನು ಕೂಡ ಇವತ್ತು ಬಲಪಡಿಸಿದ್ದೀವಿ. ಸಂಘಗಳು ಇವತ್ತು ಹೊಸ ಹೊಸ ಕಟ್ಟಡಗಳನ್ನು ಇವತ್ತು
ಕಟ್ತಾ ಇದ್ದಾರೆ. ಮತ್ತು ಪೂರಕವಾಗಿ ಬಲ್ಕ್ ಮಿಲ್ಕ್ ಸೆಂಟರ್ಗಳು ಕೂಡ ಪ್ರಾರಂಭ ಮಾಡಿದ್ದೀವಿ. ಅಂದರೆ ನಮ್ಮ ರೈತರ ಹಾಲುಗಳು ಬೇಗ ಕೆಟ್ಟೋಗ್ದಲೇ ಇರಲಿ, ಮತ್ತು ಅವ್ರಿಗೆ ಲಾಸ್ ಆಗದಲೇ ಇರಲಿ ಅಂತೇಳಿ ಇವತ್ತು ಅಲ್ಲಲ್ಲೇ ಇವತ್ತು ಒಂದು ನಾವು ಕೂಲಿಂಗ್ ಸೆಂಟರ್ಗಳು ಕೂಡ ನಾವು ಮಾಡ್ತಾಯಿದ್ದೀವಿ. ಈಗಾಗಲೇ ತಾಲೂಕಿನಲ್ಲಿ ಇವತ್ತು 8 ಬಲ್ಕ್ ಮಿಲ್ಕ್ ಸೆಂಟರ್ಗಳನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ. ಯಾಕೆಂದರೆ ಇವತ್ತು ಹಾಲು ಬೇಗ ಕೆಟ್ಟೋಗ್ತಕ್ಕಂಥ ಒಂದು ವಸ್ತು, ಆ ಕೆಟ್ಟೋಗ್ತಕ್ಕಂಥ ಒಂದು ವಸ್ತುವನ್ನು ನಾವು ಅದನ್ನು ಕಾಪಾಡಬೇಕು ಎಂಬ ದೃಷ್ಟಿನಲ್ಲಿ ನಾವುಗಳು ಅಲ್ಲಲ್ಲೇ ಇವತ್ತು ಸುಮಾರು 10-15 ಸಂಘಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದೊಂದು ಸೆಂಟ್ರ್ಗಳನ್ನು ಪ್ರಾರಂಭ ಮಾಡಿ ಅವನ ಹಾಲುಗಳನ್ನು ಅಲ್ಲಿ ಶೀತಲೀಕರಣಗೊಳಿಸೋದ್ರ ಮುಖಾಂತರ ಇವತ್ತು ಹೆಚ್ಚು ಹಾಲನ್ನು ಇವತ್ತು ಕೆಟ್ಟೋಗ್ದಲೇ ಅದನ್ನು ಕಾಪಾಡ್ತಕ್ಕಂಥ ಒಂದು ವ್ಯವಸ್ಥೆನೂ ಕೂಡ ನಾವು ಮಾಡಿದ್ದೀವಿ. ಮತ್ತು ಪೂರಕವಾಗಿ ಆ ಸಂಘಗಳಿಗೆ ಬೇಕಾಗ್ತಕ್ಕಂಥ ತಾಂತ್ರಿಕ ಇವತ್ತು ವಿಧಾನಗಳನ್ನು, ಆ ಸವಲತ್ತುಗಳನ್ನು, ಕಂಪ್ಯೂಟರ್ಗಳಿರ್ತಕ್ಕಂಥದ್ದಿರ್ಬೋದು, ಟೆಸ್ಟಿಂಗ್ ಮಿಷಿನ್ಗಳಲ್ಲಿರ್ತಕ್ಕಂಥದ್ದಿರ್ಬೋದು, ಹಲವಾರು ರೀತಿಯಲ್ಲಿ ಒಟ್ಟಾರೆ ಎಲ್ಲ ರೀತಿಯಲ್ಲೂ ಒಂದು ಸಂಘ ಅಂದರೆ ಯಾವ ರೀತಿ ಸದೃಢವಾಗಿ ಅವು ಇರಬೇಕು, ಮತ್ತು ಅವಕ್ಕೆ ಏನೆಲ್ಲ ಇವತ್ತು ಈ ಒಂದು ಮಠದಲ್ಲಿ ಸೌಲಭ್ಯಗಳನ್ನು ಕೊಡಬೇಕು ಎಂಬ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನು ಕೂಡ ಪ್ರಾರಂಭ ಮಾಡಿದ್ದೀವಿ. ಮತ್ತು ನನ್ನ ಮುಂದಿನ 5 ವರ್ಷದ ಅವಧಿನಲ್ಲಿ ಸುಮಾರು 15-20 ಸಂಘಗಳನ್ನು ISA ಮಾದರಿಯಡಿಯಲ್ಲಿ ಸಂಘಗಳನ್ನು ಇವತ್ತು ನಾವು ಸದೃಢಗೊಳಿಸಬೇಕು ಎಂಬ ಒಂದು ಮಹಾನ್ ಕಲ್ಪನೆ ಇವತ್ತು ನಮ್ಮಲ್ಲಿದೆ, ಆಗಬಾರ್ದಾಗ್ತದೆ. ಮತ್ತು ನಾನು ನೇರವಾಗಿ ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಿರ್ತೀನಿ, ಈ ಕ್ಷೇತ್ರದ ಇವತ್ತೇನು MLA ಆಗಿರ್ತಕ್ಕಂಥ ಸತ್ಯನಾರಾಯಣರವರು ಒಬ್ಬ ಹಿರಿಯ ರಾಜಕಾರಣಿಗಳು, ಮತ್ತು ಅವ್ರ ಬಗ್ಗೆ ನನಗೆ ತುಂಬದೇ ಆದಂಥ ಒಂದು ಗೌರವ ಇದೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಅವರ ಒಂದು ಏನು ಈ ಸೇಡಿನ ರಾಜಕಾರಣವನ್ನು ಅವ್ರು ಕಡಿಮೆ ಮಾಡಬೇಕಾಗ್ತದೆ. ಜನ ಅವ್ರನ್ನ ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥದ್ದು ಜನರ ಒಂದು ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿ ಅಂತ ಜನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಅದನ್ನು ಬಿಟ್ಟು ಅವರು ಈ ರೀತಿ ಸೇಡಿನ ರಾಜಕಾರಣವನ್ನು ಮಾಡ್ತಕ್ಕಂಥದ್ದನ್ನು ಕಡಿಮೆ ಮಾಡಬೇಕು. ಏಕೆಂದರೆ ಅದು ಆಗಬಾರ್ದು. ಜನ ಅವ್ರಿಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಜನಗಳಿಗೆ ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ, ಅದನ್ನು ಬಿಟ್ಟು ಎಲ್ಲೋ ಒಂದು ಕಡೆ ಅದನ್ನು ಪ್ರತಿಷ್ಠೆಗೆ ತಮ್ಮದು ಶೇಡಿನ ರೀತಿ ರೂಪದಲ್ಲಿ ತಾಂಬತಕ್ಕಂಥದ್ದನ್ನು ಇದನ್ನು ಜನ ಯಾರೂ ಒಪ್ಪೋದಿಲ್ಲ. ಈಗಾಗಲೇ 3 ತಿಂಗಳಿಗೆ ಸಮೇತ, ಇಲ್ಲ 4-5 ತಿಂಗಳಾಗಿರ್ಬೋದು, 4-5 ತಿಂಗಳಿಗೆ ಸಮೇತ ಜನ ಈಗಾಗಲೇ ಇವತ್ತು ಯಾವ ರೀತಿ ತಾಲೂಕಿನ ಆಡಳಿತ ಏನು ನಡೀತಾ ಐತೆ, ಸ್ವಾರ್ಥ ರಾಜಕಾರಣ ಯಾವ ರೀತಿ ಇವತ್ತು ಇಲ್ಲಿ ಬಿಂಬಿಸ್ತಾ ಇದೆ ಅಂತ ಈಗಾಗಲೇ ಜನಗಳಿಗೆ ಗೊತ್ತಿದೆ, ಅರಿವಿದೆ. ಅದನ್ನು ಅವ್ರು ಅರ್ಥ ಮಾಡಿಕೊಂಡು ಏನು ಅಭಿವೃದ್ಧಿಯ ತಾಲೂಕಿನ ಅಭಿವೃದ್ಧಿಯ ಪರವಾಗಿ ಇವತ್ತು ಅವ್ರು ಕೆಲಸ ಮಾಡಬೇಕಾಗ್ತದೆ. ಅದನ್ನು ಬಿಟ್ಟು ಬೇರೆ ಥರ ಆಗ್ತಕ್ಕಂಥದ್ದು ಆಗೋದು ಬೇಡ. ಎಲ್ಲೋ ಒಂದು ಕಡೆ ನನ್ನಿಂದ ಗೆದ್ದರು, ನಾನೇ ಈ ಸರ್ವಾಧಿಕಾರಿ ಎಂಬ ದೋಣೆನ ಯಾರೂ ಕೂಡ ಮತದಾರರು ಕ್ಷಮಿಸೋದಿಲ್ಲ. ಬಟ್ ನನ್ನಿಂದ ಗೆದ್ದವರೇ ಇದನ್ನು ಏನು ಕಳೆದ 4 ವರ್ಷದಿಂದಲೂ ಕೂಡ ನನ್ನ ಮೇಲೆ ಒಂದು ಆರೋಪವನ್ನು ಹೊರಿಸ್ಕೊಂಡೇ ಬಂದರು. ನಾನು ಅವ್ರನ್ನ ಬೆಳೆಸ್ದೆ ಅಂತಾನೆ, ಹಿಂದೆ ಇವ್ರು ಬೆಳೆಸ್ತಕ್ಕಂಥದ್ದು, ಇವ್ರು ಬೆಳೆದಿರ್ತಕ್ಕಂಥದ್ದು ಇದೆಲ್ಲವನ್ನೂ ಕೂಡ ನನಗೆ ಗೊತ್ತಿರ್ತಕ್ಕಂಥ ವಿಚಾರ. ಹಿಂದೆ ಬಿ ಗಂಗಣ್ಣನವರು MLA ಆಗ್ತಕ್ಕಂಥ ಸಂದರ್ಭದಲ್ಲಿ ಅವರ ಒಂದು ಶ್ರೀರಕ್ಷೆ ಮೇಲೆ ಇವರು ಇವತ್ತು ಅಧಿಕಾರವನ್ನು ಹಿಡಿದ್ರು. ಅವರ ಕೊನೆಯ ಅವಧಿನಲ್ಲಿ ಬಿ ಗಂಗಣ್ಣನವ್ರನ್ನ ಇವತ್ತು ಯಾರು ಅಂತಲೂ ಕೂಡ ಪ್ರಶ್ನೆ ಮಾಡಿ ನೋಡ ಅಂತ ಒಂದು ಸೌಜನ್ಯನೂ ಕೂಡ ಅವ್ರಿಗಿರಲಿಲ್ಲ. ಅವರ ಅನಾಥ ಪಾಪ ಎಲ್ಲೋ ಒಂದು ಕಡೆ ಇವರಿಗೆ ಒಬ್ಬನ ಬೆಳೆಸಿರ್ತಕ್ಕಂಥ ಒಬ್ಬ ವ್ಯಕ್ತಿನೇ ಕೂಡ ಕಣ್ಣೆತ್ತಿ ನೋಡಲಿಲ್ಲ. ಅಂಥವ್ರು ನನಗೆ ಇವತ್ತು ನಾನು ಬೆಳೆಸ್ದೆ ಎಂಬ ಒಂದು ಪದವನ್ನು ಇವತ್ತು ಆಗಾಗ ಹೇಳಿರ್ತಕ್ಕಂಥದ್ದನ್ನು ನಾನು ಇನ್ನೊಂದು ಬಾರಿ ಸಹಿಸೋಕ್ಕೆ ಸಾಧ್ಯ ಇಲ್ಲ. ಇವ್ರು ಬೆಳೆದು ಬಂದಿರತಕ್ಕಂಥ ರೀತಿ ನನಗೆಲ್ಲ ಸಂಪೂರ್ಣವಾಗಿ ಗೊತ್ತು. ಯಾಕೆಂದರೆ ನಾನು ಕೂಡ ಒಬ್ಬರು ರಾಜಕಾರಣ ಮಾಡ್ಕೊಂಬಂದಿರೋನೆ, ಹಿಂದಿಂದಲೂ ಕೂಡ ಇವರು ಯಾವ ರೀತಿ ಬೆಳೆದು ಬಂದರು, ಬೆಳೆಸಿರೋನ ಯಾವ ರೀತಿ ಇವರು ಮೂಲೆಗುಂಪು ಮಾಡಿರು ಎಂಬುದು ಕೂಡ ನನಗೆ ಗೊತ್ತೈತೆ. ಇವತ್ತು ಬಿ ಗಂಗಣ್ಣವ್ರ ಕುಟುಂಬ ಇವತ್ತು ರಾಜಕೀಯವಾಗಿ ಎಷ್ಟು ಇವ್ರಿಗೆ ಶ್ರೀರಕ್ಷೆ ಕೊಡ್ತೋ ಇವತ್ತು ಅಷ್ಟೇ ಇವತ್ತು ಅವ್ರ ಮೂಲೆ ಗುಂಪು ಮಾಡಿರ್ತಕ್ಕಂಥದ್ದು ನೋಡಿ. ಇವರ ಅಧಿಕಾರದ ಅವಧಿನಲ್ಲಿ ಅವ್ರನ್ನ ಕ್ಯಾರೇ ಎಂಬಲಿಲ್ಲ. ಅಂಥವ್ರು ಇವತ್ತು ನಾನು ಬೆಳೆಸ್ತೀನಿ ಅಂತ ನನಗೆ ಹೇಳ್ತಕ್ಕಂಥದ್ದನ್ನು ಇವತ್ತು ಕಡಿಮೆ ಮಾಡೋಕೆ ಅದಕ್ಕೆ ಜನ ತಕ್ಕನಾದಂಥ ಉತ್ತರವನ್ನು ಈ ಚುನಾವಣೆಯಲ್ಲಿ ಕೊಟ್ಟಿದ್ದಾರೆ. ಇಂದೂ ಕೂಡ ಜನ ಸರ್ವಿಸ್ ಮಾಡೋಂಥನಿಗೆ ಎಲ್ಲರೂ ಕೂಡ ಯಾವುದೇ ಒಂದು ಪಕ್ಷ ನೋಡೋದಿಲ್ಲ, ಯಾವುದೇ ಒಂದು ವ್ಯಕ್ತಿ ನೋಡೋದಿಲ್ಲ, ಸರ್ವಿಸ್ ಮಾಡೋ ಅಂತನಿಗೆ ಈ ತಾಲೂಕಿನ ಜನ ಇವತ್ತು ಆಶೀರ್ವಾದ ಮಾಡ್ತಾರೆ. ಈ ತಾಲೂಕಿನ ಜನ ಭಾಳಷ್ಟು ಪ್ರಜ್ಞಾವಂತರಿದ್ದಾರೆ. ಎಲ್ಲೋ ಒಂದು ಕಡೆ ಯಾರು ಇವತ್ತು ಉತ್ತಮರಾಗಿದ್ದಾರೆ ಎಂಬುದನ್ನು ಆಯ್ಕೆ ಮಾಡ್ತಕ್ಕಂಥ ಒಂದು ಮನೋಭಾವನ ಈ ತಾಲೂಕಿನ ಜನಗಳಲ್ಲಿ ಇದೆ. ಅದನ್ನು ಇವ್ರಿಗೂ ಕೂಡ ಅದನ್ನು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಅವಧಿನಲ್ಲಿ ಇವ್ರು ಒಳ್ಳೆ ಸರ್ವಿಸ್ ಮಾಡಿ ಈ ತಾಲೂಕಿನ ಅಭಿವೃದ್ಧಿ ಮಾಡಿ ಅದನ್ನು ಒಳ್ಳೆ ಜನಮನ್ನಣೆ ಗಳಿಸಲಿ. ಅದಕ್ಕೆ ನಮ್ಮ ಪೂರ್ವಕವಾದಂಥ ಸಪೋರ್ಟು ಸಹಕಾರ ಯಾವತ್ತೂ ಅವ್ರಿಗೆ ಇರ್ತೈತೆ. ಯಾಕೆಂದರೆ ಎಲ್ಲೋ ಒಂದು ಕಡೆ ನನಗೆ ಅವ್ರ ನಾಯಕರು
ಹಿಂದೆ ನನಗೆ ಅವರ ನಾಯಕರು, ಅವರಿಗೆ ಯಾವತ್ತೂ ಕೂಡ ನಾನು ಗೌರವ ಕೊಡ್ತೀನಿ. ಆ ಗೌರವವನ್ನು ಕಾಪಾಡ್ಕೊಂಡು ಹೋಗ್ತಕ್ಕಂಥದ್ದು ಈ ಜನ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ನಾವು ಅಭಿವೃದ್ಧಿ ಪರ ಅವ್ರಿಗೆ ಸೇವೆ ಮಾಡಿ ಅವ್ರ ಋಣ ತೀರಿಸ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ. 2018-19 ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಗೆ ಶಿರಾ ತಾಲೂಕಿನ ಉದಯವಾಣಿ ವರದಿಗಾರರು ಹಾಗೂ ಶ್ರೀ ಟಿವಿ ಮಾಧ್ಯಮದ ಮುಖ್ಯ ನಿರ್ದೇಶಕರಾದ ಎಸ್ಕೆ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಶಿರಾ ತಾಲೂಕು 2018 ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಗೆ ಶಿರಾ ತಾಲೂಕು ಉದಯವಾಣಿ ವರದಿಗಾರರು ಹಾಗೂ ಶ್ರೀ ಟಿವಿ ಮಾಧ್ಯಮದ ಮುಖ್ಯ ನಿರ್ದೇಶಕರಾದ ಎಸ್ಕೆ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಎಸ್ಕೆ ಕುಮಾರ್ ಅವರು ಸುಮಾರು 22 ವರ್ಷಗಳಿಂದ ಪತ್ರಿಕಾ ಪ್ರತಿನಿಧಿ ಹಾಗೂ ಪತ್ರಿಕಾ ವರದಿಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದು 2018 ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.